ಸ್ನೇಹಿತರೆ, ನಿಮಗೆ ಪರಿಚಯ ಮಾಡಲು ಹೊರಟಿರುವ ಪುಣ್ಯಕ್ಷೇತ್ರ ಶ್ರೀ ಶಿವಶರಣ ಹೊನ್ನಾದೇವಿ ದೇವಾಲಯ. ಈ ದೇವಾಲಯವಿರುವುದು ಶಾಂತಿನಗರ ಅಜ್ಜನಕಟ್ಟೆ ಗ್ರಾಮ ದೊಡ್ಡ ಬೆಳವಂಗಲ ಹೋಬಳಿ ದೊಡ್ಡಬಳ್ಳಾಪುರ ತಾಲೂಕು. ಈ ದೇವಾಲಯವು ಬೆಂಗಳೂರಿನಿಂದ ಸರಿಸುಮಾರು 40 ಕಿಲೋಮೀಟರ್ ಸಮೀಪದಲ್ಲಿದೆ. ಮೂರು ಪಟ್ಟ ಆ ವಿಭೂತಿಯೊಳಗ ಬಸವಣ್ಣ ಇರ್ತಾನ. ಸ್ನೇಹಿತರೆ, ಗೋಮಾತೆ ಬಸವ ಎಂದರೆ ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಹಿಂದೂ ದೇವತೆಗಳಲ್ಲಿ ಪೂಜಿಸುವ ದೇವರುಗಳಾಗಿದ್ದಾರೆ. 330 ಕೋಟಿ ದೇವರುಗಳು ಗೋಮಾತೆಯಲ್ಲಿ ನೆಲೆಸಿದ್ದಾರೆ ಎಂದು ನಂಬಿಕೆ ಇದೆ. ಪ್ರತಿನಿತ್ಯವೂ ಗೋಮಾತೆಯನ್ನು ಪೂಜಿಸುತ್ತೇವೆ. ಶಿವನ ದೇವರ ಮುಂದೆ ನಂದಿಯ ಶಿಲೆಯ ಮೂರ್ತಿಯನ್ನು ನಾವು ನೋಡುವುದು ತಿಳಿದಿದೆ. ಸ್ನೇಹಿತರೆ, ಬಸವ ಎನ್ನುವ ಉದ್ಭವ ಶಿಲೆಯು ನಡೆಸುತ್ತಿರುವ ಚಮತ್ಕಾರ ಏನೆಂದು ತಿಳಿದರೆ ನಾವೆಲ್ಲರೂ ಅಚ್ಚರಿ ಪಡುವುದಂತೂ ಅಸಲಿ ಸತ್ಯ. ಮೂರು ಪಟ್ಟ ಆ ವಿಭೂತಿಯೊಳಗ ಬಸವಣ್ಣ ಇರ್ತಾನ. ಈ ಕ್ಷೇತ್ರದಲ್ಲಿ ಪವಾಡಗಳನ್ನು ನಡೆಸುತ್ತಿದೆ ಈ ಚಮತ್ಕಾರದ ಎತ್ತು ಬಸವ ಮೂರ್ತಿಯು. ಭಕ್ತರಿಗೆ ಅದೆಂತದ್ದೇ ಕಷ್ಟಗಳಾಗಲಿ ಎತ್ತೋ ಬಸವ ಎನ್ನುವ ಮೂರ್ತಿಯು ಅದನ್ನು ಭಕ್ತಿಯಿಂದ ಸಂಕಲ್ಪ ಮಾಡಿಕೊಂಡು ಎತ್ತಿದರೆ ಭಕ್ತರ ಕಷ್ಟಗಳು ಈಡೇರುವುದು ಸತ್ಯ. ಎತ್ತೋ ಬಸವ ಮೂರ್ತಿಯನ್ನು ಎತ್ತುವಾಗ ಈ ಮೂರ್ತಿಯು ಮೇಲಕ್ಕೆ ಬಾರದಿದ್ದರೆ ಅವರ ಸಂಕಲ್ಪದ ಕೆಲಸಗಳು ಆಗುವುದಿಲ್ಲ ಎಂಬುದು ಇಲ್ಲಿನ ನಂಬಿಕೆ. ಈ ದೇವಸ್ಥಾನಕ್ಕೆ ಬಂದು ಭಕ್ತಿಯಿಂದ 3 ಬಾರಿ ಭೇಟಿ ನೀಡಿದರೆ ಭಕ್ತರ ಜೀವನ ಪಾವನವಾಗುವುದು ಸತ್ಯ. ಸ್ನೇಹಿತರೆ, ಎತ್ತೋ ಬಸವ ಈ ಶಿಲ್ಪಿಯು ಕಾಣಿಕೆಯಾಗಿ ಇಲ್ಲಿನ ಪೂಜೆ ಅರ್ಚಕರಿಗೆ ನೀಡಿರುವ ಕ್ಷೇತ್ರ ಯಾವುದು ಎಂದರೆ ಅಚ್ಚರಿ ಪಡುವುದಂತೂ ಸತ್ಯ. ತುಳುನಾಡಿನ ಆರಾಧ್ಯ ದೈವನಾದ ಕೊರಗಜ್ಜ ದೇವಾಲಯದಲ್ಲಿ ಇದ್ದ ಎತ್ತೋ ಬಸವಣ್ಣನನ್ನು ಕಾಣಿಕೆಯಾಗಿ ನೀಡಿ ಈ ಕ್ಷೇತ್ರದಲ್ಲಿ ಸ್ಥಾಪಿಸಿ ನಂಬಲಾರದೇ ಇರುವಷ್ಟು ಪವಾಡಗಳನ್ನು ಹಾಗೂ ಚಮತ್ಕಾರಗಳನ್ನು ನಡೆಸುತ್ತಿದೆ ಈ ಎತ್ತೋ ಬಸವಣ್ಣ ಮೂರ್ತಿಯು. ಈ ಕ್ಷೇತ್ರದ ಸುತ್ತಮುತ್ತಲಿರುವ ಭಕ್ತರು ನಂಬಿರುವ ದೇವರಾಗಿದ್ದಾನೆ. ಮೂರು ಪಟ್ಟ ಆ ವಿಭೂತಿಯೊಳಗ ಬಸವಣ್ಣ ಇರ್ತಾನ. ಬಸವಣ್ಣನನ್ನು ಭಕ್ತಿಯಿಂದ ಸಂಕಲ್ಪ ಮಾಡಿ ಎತ್ತುವ ಸಮಯದಲ್ಲಿ ಹೂವಿನ ಹಾಗೆ ತೂಕ ಕಳೆದುಕೊಳ್ಳುವಷ್ಟು ಮತ್ತೊಂದು ಪವಾಡ ನಡೆಯುತ್ತದೆ. ಸ್ನೇಹಿತರೆ, ಎತ್ತೋ ಬಸವ ಈ ದೇವರು ವೈದ್ಯರಿಗೆ ಸವಲನ್ನು ಎಸಗುವ ಚಮತ್ಕಾರ ನಡೆಸುತ್ತಿದ್ದಾನೆ. ಭಕ್ತಿಯಿಂದ ಈ ಎತ್ತೋ ಬಸವಣ್ಣನನ್ನು ಮನಸ್ಸುಪೂರ್ವಕವಾಗಿ ಕೇಳಿಕೊಂಡು ಆರೋಗ್ಯ ಸಮಸ್ಯೆ ನಿವಾರಣೆ ಮಾಡು ಎಂದು ಕೇಳಿದರೆ ಕ್ಷಣ ಮಾತ್ರದಲ್ಲಿ ನಿವಾರಣೆ ಮಾಡುತ್ತಿರುವ ಪವಾಡ ಪುರುಷನಾಗಿದ್ದಾನೆ ಎತ್ತೋ ಬಸವ. ಈ ಕ್ಷೇತ್ರದಲ್ಲಿರುವ ಎತ್ತೋ ಬಸವಣ್ಣನ ಪವಾಡಗಳ ಬಗ್ಗೆ ಇಲ್ಲಿನ ಪ್ರಮುಖ ಅರ್ಚಕರು ವಿಶೇಷ ಮಾಹಿತಿಯನ್ನು ತಿಳಿಸುತ್ತಿದ್ದಾರೆ. ನೋಡೋಣ ಬನ್ನಿ ಸ್ನೇಹಿತರೆ. ನಮ್ಮ ಹೆಸರು ಸಿದ್ಧಲಿಂಗ ಆರಾಧ್ಯ ಅಂತ. ತಾಯಿಯವರ ದೇವಸ್ಥಾನ ಯಾವುದು ಅಂದರೆ ಶ್ರೀ ಮಹಾಶಿವಶರಣಿ ಹೊನ್ನಾದೇವಿ ಅಮ್ಮನವರ ದೇವಸ್ಥಾನ ಅಂತ ಇದೆ. ಆ ದೇವಸ್ಥಾನದಲ್ಲಿ ಎತ್ತೋ ಬಸವಣ್ಣ ಅಂತ ಒಂದು ಬಸವನ ಕಲ್ಲಿದೆ. ಆ ಬಸವನ ಕಲ್ಲು ಏನನ್ನು ತೋರಿಸ್ತದೆ ಅಂದರೆ ಯಾವುದೇ ರೀತಿ ಭಕ್ತರು ಬಂದ್ರೂ ಅವ್ರಿಗೇನೇ ಕಷ್ಟ ಇದ್ರು ಏನೇ ತೊಂದರೆಗಳಿದ್ರು ಆ ಬಸವಣ್ಣನ ಹತ್ರ ಕುಂತ್ಕೊಂಡು ಸಂಕಲ್ಪ ಮಾಡ್ಕೊಂಡು ನಮಗೆ ಒಳ್ಳೇದಾಗ್ತದೆ, ನಮ್ಮ ಮುಂದೆ ಬರ್ತೀವಿ, ನಮ್ಮ ಕೆಲಸ ಕಾರ್ಯ ಆಗಂಗಿದ್ರೆ ನಮಗೊಂದು ದಾರಿ ಕೊಡಪ್ಪ ಅಂತ ಬಸವಣ್ಣನ ಹತ್ರ ಬಂದು ಸಂಕಲ್ಪ ಮಾಡ್ಕೊಂಡ್ರೆ ಅದು ತಾನಾಗ ಹೂವಿನ ಹಂಗೆ ಎದ್ದೊಳ್ತೈತಿ. ಮತ್ತೆ ಅವ್ರ ಕೆಲಸ ಕಾರ್ಯದಲ್ಲಿ ಏನೋ ಸ್ವಲ್ಪ ತಡೆ ಏನನ್ನ ಕೆಲಸ ಸ್ವಲ್ಪ ನಿಧಾನ ಆಗೋದಿದ್ರೆ ಅದು ಸ್ವಲ್ಪ ಬರಲ್ಲ, ಮೇಲೆ ಸ್ವಲ್ಪ ತೂಕವಾಗಿ ಅನಿಸುತ್ತೆ, ಅವ್ರಿಗೆ ಭಾರ ಅನಿಸುತ್ತೆ.
ವನಾದೇವಿ ಅಮ್ಮನವರ ದೇವಸ್ಥಾನದಲ್ಲಿ ಏನಂದ್ರೆ ಈ ಬಸವಣ್ಣನದು ಇತ್ತಲ್ಲ ಕಲ್ಲು ಇದೆ ಅಮ್ಮನವರಿಗೆ ವೈಶಿಷ್ಟ್ಯತೆ ತೋರಿಸುವಂತ ಬಸವಣ್ಣ ಇದು ಯಾವುದೇ ರೀತಿ ಭಕ್ತರು ಬರಲಿ ಏನೇ ಸಂಕಲ್ಪ ಮಾಡ್ಕೊಳ್ಳಿ ಯಾರಿಗೆ ಒಂದು ಮದುವೆ ಭಾಗ್ಯ ನಾನು ಎಷ್ಟೇ ಓದೋ ಎಲ್ಲೆಲ್ಲೋ ಓದೋ ಸುತ್ತಾಡೋ ಮದುವೆ ಇನ್ನ ಸೆಟ್ ಆಗಲಿಲ್ಲ ಅಂತ ಅನ್ನ ಭಕ್ತರು ಬಸವಣ್ಣನ ಹತ್ರ ಬಂದು ಸಂಕಲ್ಪ ಮಾಡ್ಕೊಂಡ್ರೆ ಬಸವಣ್ಣ ದಾರಿ ತೋರಿಸಿ ಅವರಿಗೆ ಒಂದು ಕಂಕಣ ಬಲನ ಕೂಡಿಸ್ತಾ ಇದೆ ಮತ್ತೆ ಆರೋಗ್ಯ ಸಮಸ್ಯೆದಲ್ಲಿ ಯಾರು ಏನು ಎಲ್ಲೇ ಹೋದ್ರು ಆಸ್ಪತ್ರೆಗೆ ಹೋಗಿದ್ದೋ ಅಲ್ಲಿ ಇಲ್ಲಿ ತೋರಿಸ್ತೋ ನಮ್ಗೇನು ಮೇಲಾಗಲಿಲ್ಲ ಅಂತ ತಾಯಿ ಹತ್ರ ಅಮ್ಮನವ್ರ ಹತ್ರ ಬಂದು ಕೇಳ್ಕೊಂಡ್ರೆ ಮೂರು ವಾರ ಅಮ್ಮನವ್ರಿಗೆ ಬಂದು ನಿಂಬೆಹಣ್ಣಿನಿಂದ ತುಪ್ಪದ ಬತ್ತಿಯಲ್ಲಿ ದೀಪ ಮಾಡಿ ಅಮ್ಮನ ಹತ್ರ ಸಂಕಲ್ಪ ಮಾಡ್ಕೊಂಡು ಹೋದ್ರೆ ಏನೇ ತೊಂದರೆ ಇದ್ರು ದಾರಿ ಮಾಡಿಕೊಟ್ಟು ಅವ್ರ ಆರೋಗ್ಯದಲ್ಲಿ ಏನೇ ಏರುಪೇರಿದ್ರು ಹೆಚ್ಚು ಕಮ್ಮಿ ಇದ್ರು ಅಮ್ಮನವ್ರು ಕಾಪಾಡ್ಕೊಂಡು ಹೋಗ್ತಾರೆ ಬಸವಣ್ಣವರು ತಾನಾಗ ತಾನು ಹೂವಾಗಿ ಏನನ್ನ ಅವ್ರಿಗೆ ಮನಸ್ಸಲ್ಲಿ ಸಂಕಲ್ಪ ಮಾಡ್ಕೊಂಡಿದ್ದು ಇದ್ರೆ ಅವ್ರ ಕೆಲಸ ಆಗ್ತದೆ ಅಂತೂ ಈ ಬಸವಣ್ಣನ ವೈಶಿಷ್ಟ್ಯ ಇದೆ. ಬಸವಣ್ಣ ನಮಗೆ ಏನಂತ ಹೇಳಲಿ ತಿಳ್ಕಂಡ ಏನಂತ ಹೇಳಲಿ ತಿಳ್ಕಂಡ. ಮಂಗಳೂರಿನಲ್ಲಿ ಕೊರಗಜ್ಜ ಅನ್ನೋ ಒಂದು ದೇವಾಲಯ ಐತೆ. ಆ ದೇವಾಲಯದಲ್ಲಿ ನಾವು ಮಂಗಳೂರಿಗೆ ಅಮ್ಮನವರು ಹೋಗ್ತಾ ಇರ್ತಾರೆ ಪೂಜೆಗೆ, ಮತ್ತೆ ಮಡ್ಲಕ್ಕಿ ತುಂಬಿಸ್ಕೊಂಬರಕ್ಕೆ ಅಮ್ಮನವ್ರು ಹೋಗ್ತಾ ಇರುವಂತ ಹೋಗ್ತಾ ಇರ್ಬೇಕಾದ್ರೆ ನಾವು ಮಂಗಳೂರಿಗೆ ಕೊರಗಜ್ಜ ಅನ್ನೋ ದೇವಸ್ಥಾನದಲ್ಲಿ ಹೋಗಿ ಅಲ್ಲಿ ಆ ದೇವಸ್ಥಾನದಲ್ಲಿ ಬಹಳ ಮಹಿಮೆ ಇದೆ. ಏನೇ ಒಂದು ಕಳ್ತನ ಆದ್ರೂ ಕೊರಗಜ್ಜ ಅನ್ನೋ ದೈವನಿಗೆ ಒಂದು ಹರಕೆ ಕಟ್ಟಿದ್ರೆ ಕಳ್ಳರು ಸಿಗ್ತಾರೆ ಅನ್ನೋದು ಮಂಗಳೂರಿನ ಜನದ ನಂಬಿಕೆ. ತುಳುನಾಡಿನ ದೈವ ಅದು ಕೊರಗಜ್ಜ. ಆದ್ರಿಂದ ಬಸವಣ್ಣವ್ರ ದೇವ ಅಲ್ಲಿ ಕೊರಗಜ್ಜನ್ಗೆ ಏನಂತ ನಾವೆಲ್ಲ ಪೂಜೆ ಮಾಡಿಸಿ ಅಮ್ಮನವ್ರಿಗೂ ಪೂಜೆ ಮಾಡಿಸಿ ಅಲ್ಲಿ ಒಂದು ಕಲ್ಲಿತ್ತು ಬಸವಣ್ಣನ ಕಲ್ಲು, ನಮಗೆ ಪೂಜೆ ಮಾಡೋಕ್ಕೆ ತಗೊಂಡು ಹೋಗ್ಬೇಕು ಅಂತ ಅವ್ರ ಹತ್ರ ಐನೂರ ಹತ್ರ ಕೇಳಿ ತಗೊಂಡು ಬಂದೋ. ನಮ್ಗೆ ಆಗ್ಲೇ ಸುಮಾರು ಒಂದು ವರ್ಷ ಆಯ್ತ್ರಿ ಕಲ್ದು ಅಮ್ಮ ಬಸವಣ್ಣನ ಕಲ್ ತಗೊಂಬಂದು, ಮತ್ತೆ ಬಸವಣ್ಣ ಪೂಜೆ ಮಾಡ್ತಾ ಬರುವಂತ ಭಕ್ತರು ಇದನ್ನ ಎತ್ತಿ ನೋಡೋಣ ಇದೇನನ ನಮ್ಗೇನ ದಾರಿ ತೋರಿಸುತ್ತಾ ಅಂತ ಬಂದು ಭಕ್ತರೆಲ್ಲ ಕೇಳ್ಕೊಂಡ್ರು. ಆಗ ಒಂದಿನ ಪೂಜೆ ಮಾಡಿ ಒಂದು ಮೂರು ಜನ ಭಕ್ತರು ಬಂದ್ರು. ಭಕ್ತರು ಬಂದು ಸಂಕಲ್ಪ ಮಾಡ್ಕೊಂಡು ಕೇಳಿದಾಗ ಬಸವಣ್ಣವರು ಉತ್ತರ ಕೊಟ್ರು. ಹೂವಾಗ ಎದ್ದೊಳೋದು ಮತ್ತೆ ಎದ್ದೊಳದೇ ಇರೋಂಥದ್ದು ಸನ್ನಿವೇಶ ಭಕ್ತರಲ್ಲೆಲ್ಲ ಕಾಣಿಸ್ಕಂತು. ಆಗ ಎತ್ತೋ ಬಸವಣ್ಣ ಇದು ನಮ್ಗೆಲ್ಲ ದಾರಿ ಆಗ್ತೈತೆ ಅಂತ ಏನಂದ್ರೆ ದೊಡ್ಡಬಳ್ಳಾಪುರದಿಂದ ಇಬ್ರು ದಂಪತಿಗಳು ಬಂದಿದ್ರು. ಅವರು ನಮಗೆ ಸಂತಾನ ಭಾಗ್ಯ ಆಗಿಲ್ಲ ಏನನ ಒಂದು ದಾರಿ ತೋರಿಸಮ್ಮ ಅಂತ ಅಮ್ಮನ ಹತ್ರ ಸಂಕಲ್ಪ ಮಾಡ್ಕೊಂಡ್ರು. ಹಾಗಾದ್ರೆ ಈ ಬಸವಣ್ಣನ ಸಂಕಲ್ಪ ಮಾಡ್ಕೊಂಡು ಎತ್ತಿದ್ರು. ಅದು ಬಸವಣ್ಣ ಹೂವಿನ ಅಂಗಿ ಬಂತು. ಮೂರು ತಿಂಗಳಲ್ಲಿ ಅವ್ರಿಗೆ ಸ್ವಲ್ಪ ದಾರಿ ಆಯ್ತು. ಅದರಿಂದ ಬಸವಣ್ಣನವರು ಯಾವುದೇ ಭಕ್ತರು ಬರಲಿ ಅಮ್ಮನವರು ಅಷ್ಟೇ ಏನೇ ಅವ್ರು ಸಂಕಲ್ಪ ಮಾಡ್ಕೊಂಡಿದ್ರು ಎಲ್ಲ ದಾರಿ ತೋರಿಸಿ ದಯ ತೋರಿಸಿ ಅಮ್ಮನವರು ದರ್ಶನ ಕೊಡ್ತಾ ಇದ್ದಾರೆ. ಅಮ್ಮನವರಲ್ಲಿ ನಂಬಿಕೆ ಇಟ್ಟು ಪೂಜೆ ಮಾಡ್ಕೊಂಡು ತುಪ್ಪದ ಆರತಿ ಮಾಡ್ಕೊಂಡು ಹೋದ್ರೆ ಅವ್ರ ಮನಸ್ಸಲ್ಲಿ ಅನ್ಕೊಂಡಿದ್ದ ಕೋರಿಕೆಗಳನ್ನೆಲ್ಲ ನೆರವೇರಿಸ್ತಾಳೆ. ಅವ್ರಿಗೆ ಚೆನ್ನಾಗಿ ತಾನು ಒಳ್ಳೇದಾದ್ಮೇಲೆ ಬಂದು ಪೂಜೆ ಮಾಡಿಸಿ ತಾಯಿಗೆ ಮೊಡ್ಲಕ್ಕಿ ಕೊಟ್ಟು ಹೋಗ್ಬೇಕು. ಇದು ತಾಯಿ ಅಮ್ಮನವರ ವಾಗ್ದಾನ. ಮೂರು ಪಟ್ಟ ಆ ವಿಭೂತಿಯೊಳಗ ಬಸವಣ್ಣ ಇರ್ತಾನ. ತುಂಬಾ ಕಷ್ಟ ಆಗಿದ್ದೆ ಈ ಅಪ್ಪನ ಹತ್ರ ಬಂದಾಗ ಎಲ್ಲ ಬಸವಣ್ಣ ಇರ್ತದೆ ಅಮ್ಮಂತ ಸೇವೆ ಮಾಡ್ಕೊಂಡಿರ್ತೀನಿ ನಾನು ಸಾಯತಕ್ಕ ಏನು ತೊಂದರೆ ಕೊಡಲ್ಲ ಕಷ್ಟ ಬಂದಾಗೆಲ್ಲ ಬಂದಿಲ್ಲೇ ಇರ್ತೀನಿ ಸಲೀಸಾಗ ಅಮ್ಮ ಬರ್ತಾಳೆ. ಹೆಸರು ಬಿಂದುಶ್ರೀ ಅಂತ. ನಾವು ಮದ್ರೆಗೆ ಇರೋದು, ಅಲ್ಲಿಂದ ಇಲ್ಲಿಗೆ ಬಂದಿದ್ದೀವಿ. ನಂಗೆ ತುಂಬಾ ಕಷ್ಟ ಆಗಿದ್ದೆ ಅವಾಗ. ಅವಾಗ ಅನುಭವಿಸಿದೀನಂತ ಇಂಥ ಕಷ್ಟ ಅನುಭವಿಸಿಲ್ಲ ಅನ್ನಂಗಿಲ್ಲ. ಆಸ್ಪತ್ರೆ ಮನೆ ಆಸ್ಪತ್ರೆ ಮನೆ ಮನೆಗೆ ತುಂಬಾ ತೊಂದರೆ. ನಾವು ಇರ್ತೀನ ಇರಲ್ವೋ ನಾನು ಸತ್ತೋತ್ತೀನ ಅನ್ನಂಗಾಗಿತ್ತು. ಅಮ್ಮ ವನದೇವಿ ನನ್ನ ಮನಸ್ಸಿಗೆ ಬಂದು ನನ್ನ ಹೃದಯದಲ್ಲಿ ಹೇಳ್ಕೊಂಡು ಕೊಟ್ಲು, ಹೋಗಿ ಇಂಥ ತಕ್ಕ ಹೋದ್ರೆ ಒಳ್ಳೇದಾಗ್ತೈತಿ ನಿನಗೆ ಏನು ತೊಂದರೆ ಆಗಲ್ಲ ನಾನಿದ್ದೀನಿ ಅಂತ ಧೈರ್ಯ ಬಲ ಕೊಟ್ಲು ನನಗೆ. ಅವಾಗ ಇಲ್ಲಿಗೆ ಬಂದು ಕೇಳಿದ್ದಕ್ಕೆ ಹಿಂಗಾಗೈತಿ ಅಂತ ಹೇಳಿದ್ಲು. ಸಾಯ್ತಿದ್ದವ್ಳನ್ನ ನನಗೆ ಬದುಸ್ಕೊಂಡು ಕೊಟ್ಲು, ನನ್ನ ಮಕ್ಳಿಗೆ ತಾಯಿ ಹೆಂಗ್ ಮಾಡ್ಕೊಂಡು ಕೊಟ್ಲು, ನನ್ನ ಗಂಡಂಗೆ ಎಂಟ್ರಾಗಿ ಮಾಡ್ಕೊಂಡು ಕೊಟ್ಲು. ಅದೇ ನಂಗೆ ಕೇಳ್ಕೊಳ್ಳೋದು ತುಂಬಾ ಒಳ್ಳೆ ಮಾಡವಳೆ. ನನಗೆ ಏನು ಕಷ್ಟ ಇಲ್ಲ ಇವಾಗ, ಆರೋಗ್ಯಗಿದ್ದೀನಿ, ನಮ್ದೇಗಿದ್ದೀನಿ, ಮನೆ ಕಡೆ ಏನು ಸಮಸ್ಯೆ ಇಲ್ಲ. ನಾನು ಎಲ್ಲ ತಿರಿಕಂ ಒಂದೇ ಆಸ್ಪತ್ರೆಗೆ ಅಂತದ್ದು ಎಷ್ಟು ದುಡ್ಡಿಗೆ ಬಿಟ್ಟಿದ್ದೀನೋ, ದಿನ ಮಾತ್ರ ನಂಗೇನಿ ದಿನ ಮನೆ ಒಳ್ಳೇನಿ
ಕಾಲುಕೈ ನೋವು ತುಂಬಾ ತಲೆಭಾರ ನನಗೆ ಎದೆ ನೋವು ಎಲ್ಲಾ ಇತ್ತು ಈ ನಮ್ಮ ಅಮ್ಮಂತ ನಂಬಿದ್ಕೆ ನನಗೆ ಒಳ್ಳೆ ದಾರಿ ಮಾಡ್ಕೊಂಡು ಕೊಟ್ಲು ಇವತ್ತು ಚೆನ್ನಾಗೂ ಇದ್ದೀನಿ ನಾಲ್ಕು ಜನಕ್ಕೆ ಒಳ್ಳೆ ಹೆಸರು ತಗೊಂಡಿದ್ದೀನಿ ಈ ಅಮ್ಮನಿಂದ ನನಗೆ ಬೊಳೆ ಒಳ್ಳೇದಾಗೈತೆ ಇವತ್ತು ನಾನು ಚೆನ್ನಾಗಿದ್ದೀನಿ ನಾನು ನಂಬ್ದಾಗಿದ್ದೀನಿ ಅಂತ ನಮ್ಮ ಅಮ್ಮನೇ ನನಗೆ ಕಾರಣ ಇನ್ಯಾರು ಇಲ್ಲ ಜನ ಅಂತೂ ನಂಬಲ್ಲ ದೇವ್ರನ್ನೇ ನನಗೆ ನಂಬೋದು ಇವತ್ತು ಇವತ್ತು ನನ್ನ ಬುನ್ ಸತ್ವಾಗಿದ್ದಿದ್ರೆ ನನ್ನ ಮಗಿ ತಾಯಿಯಾಗಿದ್ದ ತುಂಬಾ ಕಷ್ಟಪಟ್ಟೆ ತುಂಬಾ ಓದೆ ನನಗೆ ಯಾರೂ ಆಗಲಿಲ್ಲ ಇವತ್ತು ಈ ಅಮ್ಮ ನಾನು ಇರ್ಬೇಕು ಅಂತ ಈ ಅಮ್ಮನೇ ಕಾರಣ ನನಗೆ ಇನ್ಯಾರು ಒಳ್ಳೇದ್ ಮಾಡಲಿಲ್ಲ ಎಲ್ಲೂ ಹೋಗಿಲ್ಲ ಈ ಅಮ್ಮ ನಂಬಿದ್ದೀನಿ ನಾನು ಚೆನ್ನಾಗಿರ್ತೀನಿ ಅಂತ ಭಾಗ್ಯ ನಂಬಿಕೆ ಐತೆ ಅಷ್ಟೇ ನಂಗೆ ಕೇಳ್ಕೊಳ್ಳೋದು ಎಲ್ಲಾ ಬೇರೆ ಕಡೆ ಎಲ್ಲ ತಿರ್ಗಾಡ್ಕೊಂಬಂದೆ ಏನೂ ಆಗ್ಲಿಲ್ಲ ಈ ಅಮ್ಮ ನನ್ನ ಮನ್ಸಿಗೆ ಬಂದು ಇಂಥ ತಕ್ ಬಾರಮ್ಮ ನಾನಿದ್ದೀನಿ ಅಂತ ಧೈರ್ಯ ಕೊಟ್ಲು ಇದಮ್ಮ ಅಲ್ಲ ನನ್ನ ತಾಯಿ ಇದ್ದಂಗೆ ತುಂಬಾ ಕಾಲು ಕೈ ನೋವು ತುಂಬಾ ಮೈ ತಲೆ ಭಾರ ತುಂಬಾ ನನ್ಗೆ ಸುಸ್ತಾಗಿ ನನ್ಗೆ ಸೀರ್ತಿನೋ ಇರಲ್ವ ಸತ್ತೋತಿನ ಅಂತ ನಂಗೆ ಆಗ್ಬಿಟ್ಟಿತ್ತು ಮನೆಗೆ ಒಂದು ನಮ್ದೇಗಿರ್ತಿರ್ಲಿಲ್ಲ ಯಾವಾಗೂ ತುಂಬಾ ಕಷ್ಟ ನಮ್ಗೆ ನಾವ್ ಈ ಮಟ್ಟಿಗೆ ಇರ್ತೀರ ಅನ್ನೋ ಕಾರಣ ಇವಾಗ ಅಮ್ಮನೆ ನನಗೆ ಅದು ದೇವ್ರಲ್ಲ ನಮ್ಮ ಅಮ್ಮ ಇದ್ದಂಗೆ ಅಮ್ಮಂಗ್ ದಿನ ಪೂಜೆ ಮಾಡ್ತೀನಿ ದಿನ ಕೈ ಮುಗಿತೀನಿ ನನಗೆ ಅಷ್ಟೇ ಆರೋಗ್ಯ ಕೊಟ್ಟವಳೆ ಅಷ್ಟೇ ನಂಬಿ ಕೊಟ್ಟವಳೆ ಅಷ್ಟೇ ಆರೋಗ್ಯ ಇದ್ದೀನಿ ಏನು ತೊಂದ್ರೆ ಇಲ್ಲ ಆ ಅಮ್ಮನ್ ನಂಬಿದೀನಿ ಮುಂದಕ್ಕೂ ನಂಬ್ತೀನಿ ನಾನು ಊರು ಪಟ್ಟ ಆ ವಿಭೂತಿಯೊಳಗ ಬಸವಣ್ಣ ಇರ್ತಾನ ಇತ್ತ ಬಸವಣ್ಣ ಇದ್ದಿಕ್ಕೆ ನಮ್ಗೆ ಒಳ್ಳೆಯದಾಗಿದೆ ನಾವೆಲ್ಲ ಅನ್ಕೊಂಡಿದ್ದೆಲ್ಲ ನೆರವೇರ ಇದೆ ನನ್ನ ಮಗಳಿಗೆ ಮಕ್ಕಳಿರ್ಲಿಲ್ಲ ಇವಾಗ 7 ತಿಂಗಳು ಪ್ರೆಗ್ನೆಂಟು ಈ ಅಮ್ಮನ್ ಹೋಗಿ ಬಂದ್ಮೇಲೆ ನನ್ನ ಮಗಳಿಗೆ ಇದು ನಿಂತು ನನ್ನ ಮಗಳಿಗೆ ಒಳ್ಳೇದಾಗಿದೆ ಮನೆ ಕಡೆನೂ ಅಷ್ಟೇನೆ ಚೆನ್ನಾಗಿ ಒಳ್ಳೇದ್ ಮಾಡ್ಕೊಟ್ಲಿ ಅಮ್ಮ ನನ್ನ ಮಗಳಿಗೆ ಎಲ್ಲಾ ಅನುಕೂಲ ಮಾಡ್ಕೊಟ್ಟವಳೆ ಅಮ್ಮ ಬಂದವ್ರಿಗೆಲ್ಲ ಒಳ್ಳೇದ್ ಮಾಡ್ತಾಳೆ ಎಲ್ಲ ನಂಬಬೇಕು ಅಯ್ಯಮ್ಮ ಎಲ್ಲಾರ್ಗೂ ಒಳ್ಳೇದ್ ಮಾಡ್ತಾಳೆ ನಾವು ಮಂಜುಳ ಅಂತ ನಮ್ಮ ಯಜಮಾನ್ರಿಗೆ ಹುಷಾರಿರ್ಲಿಲ್ಲ ಮೈಯೆಲ್ಲ ಅಲರ್ಜಿ ಆಗ್ಬಿಟ್ಟಿತ್ತು ಎಷ್ಟೆಷ್ಟೋ ನೋಡಿಸಿರೂ ಮೇಲಾಗಿರ್ಲಿಲ್ಲ ಈ ಅಮ್ಮನಿಗೆ ಬಂದ್ಮೇಲೆ ಮೇಲಾಯ್ತು ಆ ಅಪ್ಪನ್ನು ನಂಬುದು ನಾವು ನಮಗೆ ಚೆನ್ನಾಗಿ ಈ ಅಮ್ಮಗೆ ಬಂದ್ಮೇಲೆ ನಮ್ಗೆ ಒಳ್ಳೇದಾಗಿದೆ ನಾವು ತುಂಬ ಕಷ್ಟದಲ್ಲಿದ್ದ ನಮ್ಗೆ ಈ ಅಮ್ಮಗೆ ಬಂದ್ಮೇಲೆ ನಮ್ಗೆ ಒಳ್ಳೇದಾಗಿದೆ ಈ ಅಮ್ಮನ್ನೇ ನಾವು ನಂಬಿದೀವಿ ಈ ಅಮ್ಮನ್ನ ನಾವು ಕೊನೆವರೆಗೂ ನಾವು ಈ ಥರನೇ ಇದು ಮಾಡ್ಕೊಂಡು ಹೋಗ್ತಿದ್ದೀವಿ ನಾವು ಪಂಜಿಡಿದೀವಿ ಆ ಕೆಲಸ ನಾವು ಯಾವಾಗೂ ಶ್ರದ್ಧೆ ಭಕ್ತಿಯಿಂದ ನಾವು ಮಾಡ್ತಿದ್ದೀವಿ ಅಯ್ಯಪ್ಪ ನಮಗೂ ಒಳ್ಳೇದು ಮಾಡಿಕೊಟ್ಟ ಇಂತ ಈ ಥರ ಎಲ್ಲ ಮಾಡ್ರಿ ಹಿಂಗೆ ಹೋಗ್ರಿ ಹಿಂಗೆ ಮಾಡ್ರಿ ಅಂತ ಎಲ್ಲ ಹೇಳಿರು ಆ ಥರ ಎಲ್ಲ ಮಾಡ್ದು ಆ ಥರ ಎಲ್ಲ ಒಳ್ಳೇದಾಗಿದೆ ಬಂದ ಜನಗಳಿಗೆಲ್ಲನೂ ಒಳ್ಳೇದು ಆಗಿದೆ ಬೇಜಾನ್ ಜನನೂ ನಾವು ಹೇಳಿದ್ದೀವಿ ಎಲ್ಲರಿಗೂ ಒಳ್ಳೇದಾಗಿದೆ ನಾವು ಇಲ್ಲಿಗೆ ಅಂತ ಅವಾಗ ಯಪ್ಪ ಹೂವ ತಗೊಳಕ್ ಬರ್ತಿದ್ರು ನಮ್ಮ ಹತ್ರನ ಈ ಥರ ಅಂತ ಅನ್ನೋತ್ತಿಗೆ ಇಲ್ಲಿಗೆ ಬಂದು ಇಲ್ಲಿಗೆ ಬಂದವತ್ತಿಗೆ ಇಂತಿತ್ತಕ್ಕ ಹೋಗ್ರಿ ಹಿಂಗೆ ಆಗೈತೆ ಅಂತ ಎಲ್ಲ ಹೇಳಿರು ಅದಕ್ಕೆ ಘಾಟಿಗೆಲ್ಲ ತೋರಿಸ್ತು ಅಲ್ಲೆಲ್ಲ ಹೋಗಿದ್ದು ಆ ಥರ ಹೋಗೋತ್ತಿಗೆ ಎಲ್ಲ ಮೇಲಾಯಿತು ಕ್ಲೀನಾಗಿ ಮೇಲಾಯಿತು ಎಲ್ಲಾನೂ ಅನುಕೂಲ ಮಾಡ್ಕೊಟ್ಟವ್ರೆ ನಮ್ಗೆ ವ್ಯಾಪಾರದಾಗ ಅನುಕೂಲ ಮಾಡ್ಕೊಟ್ಟವ್ರೆ ನಮ್ಮ ಮನೆ ಕಡೆ ಎಲ್ಲ ಅನುಕೂಲ ಮಾಡ್ಕೊಟ್ಟವ್ರೆ ನಮ್ಗೆ ಯಾವ ತೊಂದರೆ ತಪತ್ರೆ ಏನು ಇಲ್ಲ ಇವಾಗ ಅಮ್ಮ ನಂಬಿದ ಮೇಲೆ ನಮ್ಗೆ ಎಲ್ಲ ಒಳ್ಳೇದಾಗಿ ನೀವು ಏನಾದ್ರೂ ಎತ್ತೋ ಬಸವಣ್ಣ ಸನ್ನಿಧಿಗೆ ಬರುವಂತ ಭಕ್ತರು ಬೆಂಗಳೂರಿಂದ ಬರ್ಬೇಕಾದ್ರೆ ದೊಡ್ಡಬಳ್ಳಾಪುರಕ್ಕೆ ಬಂದು ಅಲ್ಲಿ ದೊಡ್ಡಬಳ್ಳಾಪುರದಿಂದ ದೊಡ್ಡಬೆಳಮಂಗಲ ಹೋಬಳಿಯಲ್ಲಿ ಶಾಂತಿನಗರ ಅದ್ದಿನಕಟ್ಟೆ ಗ್ರಾಮದಲ್ಲಿ ಎತ್ತೋ ಬಸವಣ್ಣ ಸನ್ನಿಧಿ ಇರೋದು ಬೆಂಗಳೂರಿಂದ ಬರೋರು ದೊಡ್ಡಬಳ್ಳಾಪುರ ಬಂದು ದೊಡ್ಡಬಳ್ಳಾಪುರದಿಂದ ದೊಡ್ಡಬೆಳಮಂಗಲ ಬಂದರೆ ಇಲ್ಲಿ ಶಾಂತಿನಗರ ಅಂತ ಇದೆ ಕಾಲೋನಿ ಅದು ಅಜ್ಜಿನಕಟ್ಟೆ ಗ್ರಾಮದಲ್ಲಿ ಎತ್ತ ಬಸವಣ್ಣ ಸನ್ನಿಧಿ ಇದೆ ನೆಲಮಂಗಲದಿಂದ ಏನಾನ ಬರಬೇಕು ಅನ್ನೋರು ಭಕ್ತರಿದ್ರೆ ನೆಲಮಂಗಲದಿಂದ ಮಧುರೆ ದೇವಸ್ಥಾನ ತಕ್ಕ ಬಂದು ಮಧುರೆಯಿಂದ ದೊಡ್ಡಬೆಳಮಂಗಲಕ್ಕೆ ಬಸ್ಸು ಆಟೋ ಎಲ್ಲ ಇದೆ ವ್ಯವಸ್ಥೆ ಇದೆ ನೀವು ಬರ್ಬೋದು ಮತ್ತೆ ತುಮಕೂರಿಂದ ಬರುವಂತವ್ರು ದಾಬಾಸ್ಪೇಟೆ ಬಂದು ಅಲ್ಲಿಂದ ದೊಡ್ಡಬೆಳಮಂಗಲ ಬರುವಂತದ್ದು ಎತ್ತ ಬಸವಣ್ಣ ಸನ್ನಿಧಿಗೆ ಬಸ್ ವ್ಯವಸ್ಥೆ ಎಲ್ಲ ಇದೆ ಆಟೋ ಇದೆ ನೀವು ಏನಾದ್ರೂ ಹೊಸಕೋಟೆ ದೇವನಹಳ್ಳಿ ಕಡೆಯಿಂದ ಬರುವಂತ ಭಕ್ತಿ ಇದ್ರೆ ದೊಡ್ಡಬಳ್ಳಾಪುರ ಬಂದು ದೊಡ್ಡಬಳ್ಳಾಪುರದಿಂದ ದೊಡ್ಡಬೆಳಮಂಗಲಕ್ಕೆ ಬರುವಂತದ್ದು ಅಲ್ಲಿಂದ ಶಾಂತಿನಗರ ಗ್ರಾಮ ಅಜ್ಜಿನಕಟ್ಟೆ ಅಂತ ಹೆಸರು ಅಲ್ಲಿ ಎತ್ತ ಬಸವಣ್ಣ ಸನ್ನಿಧಿ ವನಾದೇವಿ ಅಮ್ಮನವರ ದೇವಸ್ಥಾನ ಇದೆ ಅಲ್ಲಿ ಬಂದು ನಿಮ್ ಸಂಕಲ್ಪ ಮಾಡ್ಕೊಂಡು ಹೋದ್ರೆ ಕಷ್ಟ ಎಲ್ಲ ನಿಮ್ದೇನೇ ತೊಂದರೆ ತಾಪತ್ರ ಇದ್ರು ಬಸವಣ್ಣವರು ಪರಿಹಾರ ಮಾಡಿಕೊಡ್ತಾರೆ ಎತ್ತ ಬಸವಣ್ಣನವರ ಸನ್ನಿಧಿಗೆ ಬರುವಂತ ಭಕ್ತಾದಿಗಳು ವಾರದಲ್ಲಿ ಸೋಮವಾರ ಮತ್ತೆ ಗುರುವಾರ ವಿಶೇಷ ಪೂಜೆ ಇರುತ್ತದೆ ಬೆಳಿಗ್ಗೆ 6 ರಿಂದ ಸಂಜೆ 8 ರವರೆಗೆ ದೇವಸ್ಥಾನ ಓಪನ್ ಇರುತ್ತದೆ ಆದರೆ ನೀವು ಬರುವಂತ ಭಕ್ತಾದಿಗಳು ಬಸ್ ವ್ಯವಸ್ಥೆ ಆಟೋ ವ್ಯವಸ್ಥೆ ಇರುತ್ತದೆ ನೀವು ಬಂದು ಅಮ್ಮನವರ ಕೃಪೆಗೆ ಪಾತ್ರ ಆಗಬೇಕು ನೋಡಿ ಅಮ್ಮನವರ ದರ್ಶನ ಮಾಡಿಕೊಂಡು ಸ್ವಾಮಿ ಹತ್ರ ಸಂಕಲ್ಪ ಮಾಡ್ಕೊಂಡು ಹೋಗಿ ನಿಮ್ದೇನೇ ತೊಂದರೆ ಇದ್ರೂ ಕೆಲಸ ಕಾರ್ಯಗಳು ಎಲ್ಲ ಆಗ್ತದೆ ಬಸವಣ್ಣವರ ಅನುಗ್ರಹ ನಿಮ್ಮೇಲೆ ಸದಾ ಇರ್ತೈತಿ ನೋಡುತ್ತಲ್ಲ ವೀಕ್ಷಕರೇ
ಎತ್ತು ಬಸವಣ್ಣನ ಚಮತ್ಕಾರಗಳು ಪವಾಡಗಳನ್ನು ನೋಡಿ ತಾವೆಲ್ಲರೂ ಧನ್ಯರಾಗಿದ್ದೀರಿ ಎಂದು ಭಾವಿಸುತ್ತೇವೆ. ಹಾಗಿದ್ದರೆ ಎತ್ತು ಬಸವಣ್ಣನ ಆಶೀರ್ವಾದ ತಮ್ಮ ಮೇಲೆ ಸದಾ ಇರಲೆಂದು ಟಿವಿ ಕನ್ನಡ ವಾಹಿನಿಯಿಂದ ಪ್ರಾರ್ಥಿಸಿಕೊಳ್ಳುತ್ತೇವೆ. ಧನ್ಯವಾದಗಳು.